ಸ್ನೇಹಿತರೆ, 7ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮಧು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮಿಟ್ ಚನಿಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಾಯವಾದ ರೇಖೆಗಳು ಮತ್ತು ಕೋನಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 5.1 ಎಲ್ಲ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ರೇಖೆಗಳು ಮತ್ತು ಕೋನಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 5.1 ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ. ಅಧ್ಯಾಯ 5 ರೇಖೆಗಳು ಮತ್ತು ಕೋನಗಳು, ಅಭ್ಯಾಸ 5.1. ಮೊದಲನೇ ಪ್ರಶ್ನೆ, ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಪೂರಕ ಕೋನವನ್ನು ಕಂಡುಹಿಡಿಯಿರಿ. ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಪೂರಕ ಕೋನವನ್ನು ಕಂಡುಹಿಡಿಯಿರಿ. ಇಲ್ಲಿ ಚಿತ್ರವನ್ನು ನೋಡಿದಾಗ 20 ಡಿಗ್ರಿ ಅದ. 20 ಡಿಗ್ರಿ ಕೋನದ ಪೂರಕ ಕೋನ ಎಷ್ಟು? ನೋಡಿರಿ, ಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ 90 ಇದ್ದಾಗ ಅದನ್ನು ಪೂರಕ ಕೋನದ ಕರಿತವು. ಈಗ 20 ಡಿಗ್ರಿಯ ಪೂರಕ ಕೋನ ಅಂದಾಗ 20 ಎಷ್ಟು, 90ರಲ್ಲಿ ಎಷ್ಟನ್ನು 90 ಬರಬೇಕಾದ್ರೆ 20ರಲ್ಲಿ ಎಷ್ಟು ಕೂಡಿಸಿದಾಗ 90 ಬರ್ತದಂದರೆ 70 ಬರ್ತದೆ. ಯಾಕೆ 20+70 ಅಂದಾಗ 90. ಆದ್ದರಿಂದ 20 ಡಿಗ್ರಿಯ ಪೂರಕ ಕೋನ 70 ಆಗ್ತದೆ. ಇನ್ನು ಎರಡನೇ ಚಿತ್ರದಲ್ಲಿ 63 ಡಿಗ್ರಿ ಅದ. ನೋಡಿ, 63ರಲ್ಲಿ ಎಷ್ಟನ್ನು ಕೂಡಿಸಿದಾಗ 90 ಬರ್ತದೆ ಅಂದಾಗ 27 ಡಿಗ್ರಿ ಕೂಡಿಸಿದಾಗ ಬರ್ತದೆ. 63+27 ಅಂದಾಗ 90 ಆಗ್ತದೆ. ಆದ್ದರಿಂದ 63 ಡಿಗ್ರಿಯ ಪೂರಕ ಕೋನ 27 ಡಿಗ್ರಿ. ಇನ್ನು 57 ಡಿಗ್ರಿ ಅದ. ನೋಡಿರಿ, 57 ಡಿಗ್ರಿ ಚಿತ್ರದಲ್ಲಿ ಕೊಡಲಾಗಿದೆ. 57 ಡಿಗ್ರಿಯ ಪೂರಕ ಕೋನ ಏನಾಗ್ತದೆ? 57ರಲ್ಲಿ ಎಷ್ಟು ಕೂಡಿಸಿದಾಗ 90 ಆಗ್ತದೆ? 33 ಕೂಡಿಸಿದಾಗ ಆಗ್ತದೆ. ಆದ್ದರಿಂದ 57 ಡಿಗ್ರಿಯ ಪೂರಕ ಕೋನ 33 ಡಿಗ್ರಿ. ಇನ್ನು ಎರಡನೇ ಪ್ರಶ್ನೆ, ಮುಂದೆ ನೀಡಿರುವ ಪ್ರತಿಯೊಂದು ಕೋನಕ್ಕೆ ಪರಿಪೂರಕ ಕೋನವನ್ನು ಕಂಡುಹಿಡಿಯಿರಿ. ಮುಂದೆ ನೀಡಿರುವ ಪ್ರತಿಯೊಂದು ಕೋನಕ್ಕೆ ಪರಿಪೂರಕ ಕೋನವನ್ನು ಕಂಡುಹಿಡಿಯಿರಿ. ಇಲ್ಲಿ 105 ಡಿಗ್ರಿ ಕೊಟ್ಟಿದ್ದರು. ನೋಡಿ, ಪರಿಪೂರಕ ಕೋನ ಅಂದಾಗ ಎರಡು ಕೋನಗಳ ಮೊತ್ತ 180 ಇದ್ದಾಗ ಅದಕ್ಕೆ ಪರಿಪೂರಕ ಕೋನ ಅಂತ ಕರೀತಾರೆ. ಈಗ 105ರಲ್ಲಿ ಎಷ್ಟು ಡಿಗ್ರಿಯನ್ನು ಕೂಡಿಸಿದಾಗ 180 ಆಗ್ತದೆ ಅಂದಾಗ 75 ಡಿಗ್ರಿ ಆಗ್ತದೆ. 105+75 ಅಂದಾಗ 180 ಆಗ್ತದೆ. ಆದ್ದರಿಂದ 105ರ ಪರಿಪೂರಕ ಕೋನ 75 ಡಿಗ್ರಿ ಆಗ್ತದೆ. ಇನ್ನು 87 ಡಿಗ್ರಿಯ ಪರಿಪೂರಕ ಕೋನ ಎಷ್ಟು? 87ರಲ್ಲಿ ಎಷ್ಟನ್ನು ಕೂಡಿಸಿದಾಗ 180 ಆಗ್ತದೆ ಅಂದಾಗ 93ನ್ನು ಕೂಡಿಸಿದಾಗ. ಆದ್ದರಿಂದ 87 ಡಿಗ್ರಿಯ ಪರಿಪೂರಕ ಕೋನ 93 ಡಿಗ್ರಿ ಆಗ್ತದೆ. ಇನ್ನು 154 ಡಿಗ್ರಿಯ ಪರಿಪೂರಕ ಕೋನ ಎಷ್ಟಾಗ್ತದೆ? 154ರಲ್ಲಿ ಎಷ್ಟನ್ನು ಕೂಡಿಸಿದಾಗ 180 ಆಗ್ತದೆ ಅಂದಾಗ 26 ಡಿಗ್ರಿ ಕೂಡಿಸಿದಾಗ ಆಗ್ತದೆ. ಆದ್ದರಿಂದ 154+26 ಅಂದಾಗ 180 ಆಗ್ತದೆ. ಆದ್ದರಿಂದ 154 ಡಿಗ್ರಿಯ ಪರಿಪೂರಕ ಕೋನ 26 ಡಿಗ್ರಿ. ಇನ್ನು 3ನೇ ಪ್ರಶ್ನೆ, ಮುಂದೆ ನೀಡಿರುವ ಜೋಡಿ ಕೋನಗಳಲ್ಲಿ ಪೂರಕ ಮತ್ತು ಪರಿಪೂರಕ ಕೋನಗಳು ಯಾವುದು? ಅದರಲ್ಲಿ 65 ಡಿಗ್ರಿ ಮತ್ತು 115 ಡಿಗ್ರಿ ಕೊಟ್ಟಿದ್ದರು. ಈಗ 65 ಡಿಗ್ರಿಯಲ್ಲಿ 115 ಡಿಗ್ರಿ ಕೂಡಿಸೋಣ. ಕೂಡಿಸಿದಾಗ 180 ಬರ್ತದೆ. 180 ಬಂದಿರೋದ್ರಿಂದ ಇದು ಪರಿಪೂರಕ ಕೋನ ಆಗ್ತದೆ. ಯಾವ ಎರಡು ಕೋನಗಳ ಮೊತ್ತ 180 ಬರ್ತದೆ ಅದು ಪರಿಪೂರಕ ಕೋನ. ಯಾವ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಬರ್ತದೆ ಅವು ಪೂರಕ ಕೋನ ಆಗ್ತವೆ. 67 ಡಿಗ್ರಿಯಲ್ಲಿ 27 ಡಿಗ್ರಿಯನ್ನು ಕೂಡಿಸ್ಬೇಕು. 67 ಡಿಗ್ರಿ + 27 ಡಿಗ್ರಿ ಕೂಡಿಸಿದಾಗ 90 ಡಿಗ್ರಿ ಆಗ್ತದೆ. ಇದು ಯಾವ ಕೋನ? ಇದು ಪೂರಕ ಕೋನ ಆಗ್ತದೆ. ಇನ್ನು 112 ಡಿಗ್ರಿಯಲ್ಲಿ 68 ಡಿಗ್ರಿಯನ್ನು ಕೂಡಿಸ್ಬೇಕು. 112 ಡಿಗ್ರಿ + 68 ಡಿಗ್ರಿ ಕೂಡಿಸಿದಾಗ 180 ಡಿಗ್ರಿ ಆಗ್ತದೆ. ಆದ್ದರಿಂದ ಇದು ಪರಿಪೂರಕ ಕೋನ ಆಗ್ತದೆ. ಇನ್ನು 130 ಡಿಗ್ರಿಯಲ್ಲಿ 50 ಡಿಗ್ರಿಯನ್ನು ಕೂಡಿಸ್ಬೇಕು. 130ರಲ್ಲಿ 50 ಡಿಗ್ರಿಯನ್ನು ಕೂಡಿಸಿದಾಗ 180 ಡಿಗ್ರಿ ಆಗ್ತದೆ. ಅದರಿಂದ ಇದು ಸಹ ಪರಿಪೂರಕ ಕೋನ ಆಗ್ತದೆ. ಇನ್ನು 45 ಡಿಗ್ರಿಯಲ್ಲಿ 45 ಡಿಗ್ರಿಯನ್ನು ಕೊಡಿಸ್ಬೇಕು. ಅವಾಗ 45 ಡಿಗ್ರಿ + 45 ಅಂದಾಗ 90 ಡಿಗ್ರಿ ಆಗ್ತದೆ. ಆದ್ದರಿಂದ ಇದು ಸಹ ಪೂರಕ ಕೋನ ಆಗ್ತದೆ. ಇನ್ನು 80 ಡಿಗ್ರಿಯಲ್ಲಿ 10 ಡಿಗ್ರಿಯನ್ನು ಕೊಡಿಸ್ಬೇಕು. 80ರಲ್ಲಿ 10 ಡಿಗ್ರಿ ಕೊಡಿಸಿದಾಗ 90 ಡಿಗ್ರಿ. ಆದ್ದರಿಂದ ಇದು ಸಹ ಪೂರಕ ಕೋನ ಆಗ್ತದೆ.
ಇನ್ನು ನಾಲ್ಕನೇ ಪ್ರಶ್ನೆ, ಒಂದು ಕೋನವು ಅದರ ಪೂರಕ ಕೋನಕ್ಕೆ ಸಮವಾಗಿದೆ. ಒಂದು ಕೋನವು ಅದರ ಪೂರಕ ಕೋನಕ್ಕೆ ಸಮವಾಗಿದೆ, ಆ ಕೋನವನ್ನು ಕಂಡುಹಿಡಿಯಿರಿ ಅಂತದ. ನೋಡಿರಿ, ಒಂದು ಕೋನ ನಾವು ಎಕ್ಸ್ ಡಿಗ್ರಿ ಆಗಿರಲಿ ಅಂದರೆ ಅದರ ಪೂರಕ ಕೋನ ಏನಾಗ್ತದೆ ಅಂದರೆ ಅದರ ಪೂರಕ ಕೋನ 90 ಮೈನಸ್ ಎಕ್ಸ್ ಡಿಗ್ರಿ ಆಗ್ತದೆ. ಅಂದಾಗ ನಾವು ಎಕ್ಸ್ ಡಿಗ್ರಿಯಲ್ಲಿ ಎಕ್ಸ್ ಡಿಗ್ರಿಯನ್ನು ಕೂಡಿಸಿದಾಗ 90 ಡಿಗ್ರಿ ಆಗ್ತದೆ. ಆಗ 2x ಇಜ್ ಕೊಟ್ಟು 90 ಡಿಗ್ರಿ ಆದಾಗ ಎಕ್ಸ್ ಅಂದರೆ 90 ಅರ್ಧ 45 ಡಿಗ್ರಿ ಆಗ್ತದೆ. ಆದ್ದರಿಂದ ಆ ಎರಡು ಕೋನಗಳು 45 ಡಿಗ್ರಿ ಆಗ್ತದೆ. ಐದನೇ ಪ್ರಶ್ನೆ, ಒಂದು ಕೋನವು ಅದರ ಪರಿಪೂರಕ ಕೋನಕ್ಕೆ ಸಮವಾಗಿದೆ, ಆ ಕೋನವನ್ನು ಕಂಡುಹಿಡಿಯಿರಿ ಎಂದರು. ನೋಡಿರಿ, ಆ ಕೋನ ಎಕ್ಸ್ ಆಗಿರಲಿ, ಹಂಗಾರೆ ಎಕ್ಸ್ ಕೋನ ಪರಿಪೂರಕ ಕೋನಕ್ಕೆ ಸಮ ಇರೋದ್ರಿಂದ ಪರಿಪೂರಕ ಕೋನವೂ ಸಹ ಎಕ್ಸ್ ಆಗ್ತದೆ. ಆಗ ಎಕ್ಸ್ ಪ್ಲಸ್ ಎಕ್ಸ್ ಕೂಡಿಸಿದಾಗ 180 ಆಗ್ತದೆ. ಒಂದು ಎಕ್ಸ್ದಲ್ಲಿ ಒಂದು ಎಕ್ಸನ್ನು ಕೂಡಿಸಿದಾಗ 2x ಆಗ್ತದೆ. 2x ಇಜ್ ಇಕ್ವಲ್ ಟು 180 ಡಿಗ್ರಿ. ಇನ್ನು ಎಕ್ಸ್ ಇಜ್ ಇಕ್ವಲ್ ಟು 180 ಡಿಗ್ರಿ ಡಿವೈಡ್ ಬೈ 2 ಆಗ್ತದೆ. 2 ಒಂದೇ 2 90 180 ಆಗ್ತದೆ. ಎಕ್ಸ್ ಅಂದರೆ 90 ಡಿಗ್ರಿ ಬರ್ತದೆ. ಆದ್ದರಿಂದ ಆ ಎರಡು ಕೋನಗಳು ಏನಾಗ್ತಾವೆ, 90 ಡಿಗ್ರಿಗೆ ಸಮ ಆಗ್ತಾವೆ. ಇನ್ನು ಆರನೇ ಪ್ರಶ್ನೆ, ನೀಡಿರುವ ಚಿತ್ರದಲ್ಲಿ ಕೋನ 1 ಮತ್ತು ಕೋನ 2 ಪರಿಪೂರಕ ಕೋನಗಳು. ಕೋನ 1 ಕಡಿಮೆ ಮಾಡಿದಾಗ ಎರಡೂ ಕೋನಗಳು ಪರಿಪೂರಕಗಳಾಗಿ ಉಳಿಯಬೇಕಾದರೆ ಕೋನ 2 ಯಾವ ಬದಲಾವಣೆ ಆಗಬೇಕು ಅಂತ ಅಂದ. ನೋಡಿರಿ, ಕೋನ 1 ಕಡಿಮೆ ಮಾಡಿದಾಗ ಕೋನ 2 ಹೆಚ್ಚಾಗಬೇಕಾಗ್ತದೆ. ಯಾಕಂದರೆ ಕೋನ 1 120 ಡಿಗ್ರಿ ಇತ್ತಂದರೆ ಸಪೋಸ್ 60 ಡಿಗ್ರಿ ಕೋನ 2 ಇರ್ತದೆ. ಆಗ ಕೋನ 1 ಕಡಿಮೆ ಮಾಡೋಣ, 100 ಡಿಗ್ರಿ ಮಾಡಿದಾಗ ಇದನ್ನು 80 ಡಿಗ್ರಿ ಹೆಚ್ಚಾಗ್ತದೆ ಕೋನ 2. ಏಳನೇ ಪ್ರಶ್ನೆ, ಎರಡು ಕೋನಗಳು ಲಘು ಕೋನಗಳಾದಾಗ, ಎರಡನೇದು ಅಧಿಕ ಕೋನಗಳಾದಾಗ, ಮೂರನೇದು ಲಂಬ ಕೋನಗಳಾದಾಗ ಪರಿಪೂರಕಗಳಾಗಬಹುದೇ ಅಂತ ಕೇಳಿದರು. ನೋಡಿರಿ, ಲಘು ಕೋನಗಳಾದಾಗ ಪರಿಪೂರಕ ಆಗಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಎರಡು ಕೋನಗಳು ಲಘು ಕೋನಗಳಾದಾಗ ಪರಿಪೂರಕ ಕೋನಗಳಲ್ಲ. ಯಾಕಂದರೆ ಲಘು ಕೋನ ಅಂದಾಗ 90 ಡಿಗ್ರಿಗಿಂತ ಕಡಿಮೆ ಇರೋದ್ರಿಂದ ಅದು ಸಾಧ್ಯ ಇಲ್ಲ. ಯಾಕಂದ್ರೆ 90ಕ್ಕಿಂತ ಕಡಿಮೆ ಇರತಕ್ಕಂಥ ಎರಡು ಕೋನ ಕೂಡಿಸ್ರಿ, 80 ಡಿಗ್ರಿ 85 ಡಿಗ್ರಿ ಕೂಡಿಸಿದಾಗ ಅದು 180 ಆಗಲ್ಲ. ಇನ್ನು ಅಧಿಕ ಕೋನ ಆದಾಗೂ ಆಗಲ್ಲ. ಯಾಕಂದರೆ ಎರಡು ಕೋನಗಳು ಅಧಿಕ ಕೋನಗಳಾಗಬೇಕಾದರೆ ಪರಿಪೂರಕ ಕೋನಗಳಾಗೋದಿಲ್ಲ. ಯಾಕಂದರೆ ಅಧಿಕ ಕೋನ 90 ಡಿಗ್ರಿಗಿಂತ ಹೆಚ್ಚಿರೋದ್ರಿಂದ ಅದು ಸಹ ಸಾಧ್ಯ ಇಲ್ಲ. ಅದು ಲಂಬ ಕೋನಗಳಾದಾಗ ಸಾಧ್ಯ ಅದು. ಯಾಕಂದರೆ ಎರಡು ಕೋನಗಳು ಲಂಬ ಕೋನಗಳಾದಾಗ ಪರಿಪೂರ ಕೋನಗಳಾಗ್ತವೆ. ಯಾಕಂದರೆ ಎರಡು ಲಂಬ ಕೋನ 90 ಡಿಗ್ರಿ ಸಮ ಇರ್ತವೆ. ಈಗ 90ರಲ್ಲಿ 90 ಕೂಡಿಸಿದಾಗ 180 ಆಗ್ತಕ್ಕಂಥದ್ದು. ಇನ್ನು ಎಂಟನೇ ಪ್ರಶ್ನೆ, ಒಂದು ಕೋನದ ಅಳತೆ 45 ಡಿಗ್ರಿಗಿಂತ ಹೆಚ್ಚಾಗಿದೆ, ಅದರ ಪೂರಕ ಕೋನವು 45 ಡಿಗ್ರಿಗಿಂತ ಹೆಚ್ಚಾಗಿರುವುದೇ ಅಥವಾ 45 ಡಿಗ್ರಿಗಿಂತ ಸಮವಾಗಿರುವುದೇ ಅಥವಾ 45 ಡಿಗ್ರಿಗಿಂತ ಕಡಿಮೆಯಾಗಿರುವುದೇ ಅಂತ ಕೇಳಿದರು. ನೋಡಿ, ಒಂದು ಕೋನದ ಅಳತೆ 45 ಡಿಗ್ರಿಗಿಂತ ಹೆಚ್ಚಾಗಿದ್ದಾಗ ಅದು ಪೂರಕ ಕೋನ 45 ಡಿಗ್ರಿಗಿಂತ ಕಡಿಮೆಯಾಗಿ ಇರ್ತದೆ. ಇನ್ನು ಒಂಬತ್ತನೇ ಪ್ರಶ್ನೆ, ಚಿತ್ರದಲ್ಲಿ ಒಂದು ಚಿತ್ರವನ್ನು ಕೊಡಿದರು. ಈ ಚಿತ್ರದಲ್ಲಿ ಕೋನ 2 ಕೋನ 1 ಪಾರ್ಶ್ವ ಕೋನವೇ ಅಂತ ಕೇಳಿದರು. ಅಂದರೆ ಚಿತ್ರವನ್ನು ನೀವು ನೋಡಬೇಕಾಗ್ತದೆ. ಚಿತ್ರ ಕೋನ 1 ಕೋನ 2 ಕೋನ 1 ಪಾರ್ಶ್ವ ಕೋನ ಆಗ್ತದೆ. ಇನ್ನು ಕೋನ ಎ ಒ ಇ, ಇಲ್ಲಿ ಚಿತ್ರ ಮಿಸ್ ಆಗಿರ್ತಕ್ಕಂಥದ್ದು. ಕೋನ ಎ ಒ ಇಗೆ ಕೋನ ಎ ಒ ಸಿ ಪಾರ್ಶ್ವ ಕೋನ ಅಂತ ಕೇಳಿದರು. ಚಿತ್ರವನ್ನು ಅವಲೋಕನ ಮಾಡಿ, ಪುಸ್ತಕದಲ್ಲಿರ್ತಕ್ಕಂಥ ಚಿತ್ರ ಇದು ಇಲ್ಲ. ಇನ್ನು ಕೋನ ಸಿ ಒ ಇ ಮತ್ತು ಕೋನ ಇ ಒ ಡಿ ಸರಳ ಯುಗ್ಮಗಳಾಗುತ್ತವೆ. ಹೌದು, ಸರಳ ಯುಗ್ಮ ಆಗ್ತದೆ. ಇನ್ನು ಕೋನ ಬಿ ಒ ಡಿ ಮತ್ತು ಕೋನ ಡಿ ಒ ಎ ಪರಿಪೂರಕ ಕೋನಗಳಾಗುತ್ತವೆ. ಹೌದು, ಪರಿಪೂರಕ ಕೋನ ಆಗ್ತದೆ. ಇನ್ನು ಕೋನ 4 ಕೋನ 1 ಶೃಂಗಾಭಿಮುಖ ಕೋನವಾಗುತ್ತದೆ. ಶೃಂಗಾಭಿಮುಖನ ಆಗ್ತದೆ. ಹೌದು. ಇನ್ನು ಕೋನ 5 ಶೃಂಗಾಭಿಮುಖ ಕೋನ ಯಾವುದು ಅಂತಂದರೆ, ಕೋನ 5 ಕೋನ 2 ಮತ್ತು ಕೋನ 3 ಒಟ್ಟಾಗಿ ಶೃಂಗಾಭಿಮುಖ ಕೋನಗಳಾಗ್ತಾವೆ. ಇನ್ನು 10ನೇ ಪ್ರಶ್ನೆ, ಚಿತ್ರದಲ್ಲಿ ಯಾವ ಜೋಡಿ ಕೋನಗಳು ಅಂತ ಕೇಳಿದರು. ಇಲ್ಲಿ ಚಿತ್ರ ಮಿಸ್ ಆಗ್ಯದ. ಚಿತ್ರ ಯಾವುದು ಜೋಡಿ ಕೋನವನ್ನು ನೋಡೋಣ. ಶೃಂಗಾಭಿಮುಖ ಕೋನಗಳಂದರೆ ಕೋನ 1 ಮತ್ತು ಕೋನ 4, ಕೋನ 5 ಮತ್ತು ಕೋನ 2 ಪ್ಲಸ್ ಕೋನ 3 ಶೃಂಗಾಭಿಮುಖ ಕೋನ ಆಗ್ತಾವೆ. ಇನ್ನು ಸರಳ ಯುಗ್ಮಗಳಂದಾಗ ಕೋನ 1 ಮತ್ತು ಕೋನ 5, ಕೋನ 5 ಮತ್ತು ಕೋನ 1 ಆಗ್ತದೆ, ಕೋನ 4 ಮತ್ತು ಕೋನ 5 ಆಗ್ತದೆ. 11ನೇ ಪ್ರಶ್ನೆ, ಚಿತ್ರ 2 ಕೋನ 2 ಕೋನ 1 ಪಾರ್ಶ್ವ ಕೋನವೇ ಕಾರಣ ಕೊಡಿ ಅಂತಂದರೆ, ಇಲ್ಲಿ ಸಹ ಚಿತ್ರ ಮಿಸ್ ಆಗಿರ್ತಕ್ಕಂಥದ್ದು.
ಕೋನ ಎರಡಕ್ಕೆ ಕೋನ ಒಂದು ಪಾರ್ಶ್ವಕೋನವಲ್ಲ, ಯಾಕಂದರೆ ಅವು ಶೃಂಗಗಳು ಒಂದೇ ಆಗಿಲ್ಲ. ಚಿತ್ರವನ್ನು ಪುಸ್ತಕದಲ್ಲಿ ನೋಡಬೇಕಾಗ್ತದೆ. ನನ್ನ ಪ್ರಶ್ನೆ, ಮುಂದಿನ ಪ್ರತಿಯೊಂದರಲ್ಲೂ ಎಕ್ಸ್, ವೈ ಮತ್ತು ಝಡ್ ಕೋನಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಎಕ್ಸ್, ವೈ, ಝಡ್ ಕೋನಗಳನ್ನು ಕಂಡುಹಿಡಿಯಬೇಕು. ಯಾಕಂದರೆ ವಾಯ್ ಕೋನ 55 ಡಿಗ್ರಿ ಕೋನಕ್ಕೆ ಸರಳ ಯುಗ್ಮ ಆಗ್ತದೆ, ಸರಳ ಯುಗ್ಮ ಆಗ್ತದೆ ಆಮೇಲೆ 55 ಡಿಗ್ರಿ ಎಕ್ಸ್ಗೆ ಶೃಂಗಾಭಿಮುಖನ, ವಾಯ್ ಝಡ್ಗೆ ಶೃಂಗಾಭಿಮುಖನ ಆಗ್ತದೆ. ಹಂಗಾರೆ ಇಲ್ಲಿ ಎಕ್ಸ್ ಇಜ್ ಕೊಟ್ಟು 55 ಡಿಗ್ರಿ ಆಗ್ತದೆ, ಶೃಂಗಾಭಿಮುಖನ ಆಗ್ತದೆ. ಕೋನ ಎಕ್ಸ್ 55 ಡಿಗ್ರಿ ಸಿಕ್ತಂದ್ರೆ ಈಗ ವಾಯ್ ಕೋನ ಕಂಡುಹಿಡಿಬೇಕಾದ್ರೆ 180ರಲ್ಲಿ 55 ಡಿಗ್ರಿ ಕಳಿಬೇಕು, ಯಾಕಂದರೆ ಸರಳ ಯುಗ್ಮ ಆಗಿರೋದ್ರಿಂದ. ಅದರಿಂದ 180ರಲ್ಲಿ 55 ಡಿಗ್ರಿಯನ್ನು ಕಳೆದಾಗ 125 ಡಿಗ್ರಿ ಆಗ್ತದೆ. ಕೋನ ವಾಯ್ ಇಜ್ಕೊಳ್ಳಿ 125 ಡಿಗ್ರಿ, ಇನ್ನು ಕೋನ ಜಡ್ ಕೋನ ವಾಯಕ್ಕೆ 125 ಡಿಗ್ರಿ ಸಮ ಆಗ್ತದೆ, ಯಾಕಂದ್ರೆ ಶೃಂಗಾಭಿಮುಖಗಳು ಸಮವಾಗಿರ್ತಾವೆ. ಇನ್ನು 40 ಡಿಗ್ರಿ ಎಕ್ಸ್, 25 ಡಿಗ್ರಿ ಜಡ್ ವಾಯ್ ಅದ. ಈಗ ನೋಡಿ, ಕೋನ ಎಕ್ಸ್ ಪ್ಲಸ್ 40 ಡಿಗ್ರಿ ಪ್ಲಸ್ 25 ಡಿಗ್ರಿ, ಮೂರು ಕೋನ ಕೊಡಿಸ 180 ಆಗ್ತದೆ. ಯಾಕೆ ಸರಳ ರೇಖೆಯ ಮೇಲಿರ್ತಕ್ಕಂಥ ಕೋನ ಸರಳ ಯುಗ್ಮ ಆಗ್ತದೆ. ಇನ್ನು ಕೋನ ಎಕ್ಸ್ ಇಜ್ ಕೋಲ್ ಟು 180ರಲ್ಲಿ 65 ಡಿಗ್ರಿ ಕಳಿಬೇಕಾಗ 115 ಡಿಗ್ರಿ ಆಗ್ತದೆ. ಇನ್ನು ಕೋನ ಜಡ್ ಇಜ್ ಕೋಲ್ ಟು 40 ಡಿಗ್ರಿ, ಯಾಕಂದ್ರೆ ಶೃಂಗಾಭಿಮುಖ ಕೋನ ಆಗ್ತದೆ. ಇನ್ನು ಕೋನ ವಾಯ್ ಪ್ಲಸ್ ಕೋನ ಜಡ್ ಇಜ್ ಕೋಲ್ ಟು 180 ಡಿಗ್ರಿ, ಯಾಕಂದ್ರೆ ಸರಳ ಯುಗ್ಮ. ಇನ್ನು ಕೋನ ವಾಯ್ ಪ್ಲಸ್ 40 ಡಿಗ್ರಿ ಇಜ್ ಕೋಲ್ ಟು 180 ಡಿಗ್ರಿ, ಕೋನ ವಾಯ್ ಇಜ್ ಕೋಲ್ ಟು 180 ಡಿಗ್ರಿಯಲ್ಲಿ 40 ಡಿಗ್ರಿಯನ್ನು ಕಳೆಯೋಣ, ಆವಾಗ 140 ಡಿಗ್ರಿ ಆಗ್ತದೆ. ಇನ್ನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಎಂದರು. ನೋಡಿರಿ, ಎರಡು ಕೋನಗಳು ಪೂರಕ ಕೋನಗಳಾದರೆ ಆ ಕೋನಗಳ ಅಳತೆಗಳ ಮೊತ್ತ, ಎರಡು ಕೋನಗಳು ಪೂರಕ ಕೋನಗಳಾಗಬೇಕಾದರೆ ಆ ಎರಡು ಕೋನಗಳ ಅಳತೆಗಳ ಮೊತ್ತ ಎಷ್ಟಿರ್ತದೆ? 90 ಡಿಗ್ರಿ ಇರ್ತದೆ. ಎರಡು ಕೋನಗಳು ಪರಿಪೂರಕ ಕೋನಗಳಾದರೆ ಆ ಕೋನಗಳ ಅಳತೆಗಳ ಮೊತ್ತ ಅಂತ ಅದರು 180 ಡಿಗ್ರಿ ಇರ್ತದೆ. ಇನ್ನು ಸರಳ ಯುಗ್ಮ ಉಂಟಾಗುವ ಮಾಡಲು ಎರಡು ಕೋನಗಳು ಏನಾಗಿರ್ಬೇಕಂದ್ರೆ ಪರಿಪೂರಕ ಕೋನಗಳಾಗಿರಬೇಕು, ಪರಿಪೂರಕಗಳಾಗಿರ್ಬೇಕಾಗ್ತದೆ. ಇನ್ನು ಎರಡು ಪಾರ್ಶ್ವಕೋನಗಳು ಪರಿಪೂರಕಗಳಾಗಿದ್ದಾಗ ಅವು ಡ್ಯಾಶ್ ಆಗಿರುತ್ತವೆ, ಅವು ಸರಳ ಯುಗ್ಮವಾಗಿರುತ್ತದೆ. ಇನ್ನು ಎರಡು ರೇಖೆಗಳು ಒಂದೇ ಬಿಂದುವಿನಲ್ಲಿ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರ್ತವೆ. ಇನ್ನು ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಒಂದೇ ಜೊತೆ ಶೃಂಗಾಭಿಮುಖ ಕೋನಗಳು ಲಘು ಕೋನಗಳಾಗಿದ್ದಾಗ ಮತ್ತೊಂದು ಜೊತೆ ಶೃಂಗಾಭಿಮುಖ ಕೋನಗಳು ಅಧಿಕ ಕೋನಗಳಾಗಿರ್ತಾವೆ. ಇನ್ನು 14ನೇ ಪ್ರಶ್ನೆ, ಚಿತ್ರದನ್ನು ಗಮನಿಸಿ ಮುಂದೆ ನೀಡಿರ್ತಕ್ಕಂಥ ಕೋನಗಳನ್ನು ಹೆಸರಿಸಿ ಎಂದರು. ಇಲ್ಲಿ ಚಿತ್ರ ಮಿಸ್ ಆಗಿರ್ತಕ್ಕಂಥದ್ದು. ಈಗ ಅಧಿಕ ಕೋನಗಳಾಗಿರೋ ಶೃಂಗಾಭಿಮುಖ ಕೋನವನ್ನು ಹೆಸರಿಸೋಣ. ಕೋನ AOD-ಗೆ ಕೋನ BOC ಆಗ್ತದೆ. ಇನ್ನು ಪಾರ್ಶ್ವಕೋನಗಳಾಗಿರುವ ಪೂರಕ ಕೋನವೆಂದಾಗ ಕೋನ EOA-ಗೆ ಕೋನ AOB ಆಗ್ತದೆ. ಸಮವಿರುವ ಪರಿಪೂರಕ ಕೋನಗಳೆಂದಾಗ ಕೋನ EOB-ಗೆ ಕೋನ EOD ಆಗ್ತದೆ. ಅಸಮವಿರುವ ಪರಿಪೂರಕ ಕೋನಗಳೆಂದಾಗ ಕೋನ EOA-ಗೆ ಕೋನ EOC ಆಗ್ತದೆ. ನ ಸರಳ ಯುಗ್ಮಗಳಲ್ಲದ ಪಾರ್ಶ್ವಕೋನಗಳೆಂದಾಗ ಕೋನ AOB ಕೋನ AOA-ಗೆ ಆಗ್ತದೆ. ಕೋನ AOE-ಗೆ ಕೋನ EOD ಆಗ್ತದೆ. ಕೋನ EOD-ಗೆ ಕೋನ COD ಆಗ್ತದೆ. ಇಷ್ಟು ಈ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಿಲ್ಲದಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆ್ಯಂಡ್ ಆಲ್.